ಒಂದು ಪ್ರಶ್ನೆ ಮೂಡಿದೆ, ಅದನ್ನು ನಿಮ್ಮಲ್ಲಿ ಕೇಳಲೇ ಸ್ವಾಮಿ. ಪಾರ್ವತಿ, ನನ್ನಲ್ಲಿ ಪ್ರಶ್ನಿಸಲು ನಿನಗೆ ಸಂಕೋಚವೇತಕ್ಕೆ? ಕೇಳುವಂತವಳಾಗೋ. ಪರಮೇಶ್ವರ, ನಿಮ್ಮನ್ನು ನೋಡಿದ ಕ್ಷಣ ಈ ಜಗತ್ತೇ ಸ್ತಬ್ಧವಾದಂತಾಗುವುದು. ಪರಮೇಶ್ವರ, ನಿಮ್ಮ ನುಡಿ ಸುಮನೋಹರ, ನಿಮ್ಮ ನಡೆ ಗಂಭೀರ, ನಿಮ್ಮ ನುಡಿ ಅತಿ ಮಧುರ. ಪರಮೇಶ್ವರ, ನನ್ನ ಮನದಲ್ಲೀಗ ಒಂದು ಪ್ರಶ್ನೆ ಮೂಡಿದೆ, ಅದನ್ನು ನಿಮ್ಮಲ್ಲಿ ಕೇಳಲೇ ಸ್ವಾಮಿ. ಪಾರ್ವತಿ, ನನ್ನಲ್ಲಿ ಪ್ರಶ್ನಿಸಲು ನಿನಗೆ ಸಂಕೋಚವೇತಕ್ಕೆ? ಕೇಳುವಂತವಳಾಗೋ. ಪರಮೇಶ್ವರ, ನಿಮ್ಮ ಕೊರಳಲ್ಲಿರುವ ಈ ಕಪಾಲಗಳು ಯಾರವು ಸ್ವಾಮಿ? ದಾಕ್ಷಾಯಿಣಿ, ಇವು ನಿನ್ನವೇ ಕಪಾಲಗಳು, ಆದ್ದರಿಂದಲೇ ನಾನು ಪ್ರೇಮದಿಂದ ಧರಿಸಿದ್ದೇನೆ. ಏನು, ಈ ಕಪಾಲಗಳು ನನ್ನವೇ? ಹೌದು ದೇವಿ, ಈ ಕಪಾಲಗಳು ನಿನ್ನವೇ, ನಿನ್ನ ಹಿಂದಿನ ಅನೇಕ ಜನ್ಮಗಳಿಗೆ ಸಂಬಂಧಿಸಿತ್ತು. ಪಾರ್ವತಿ, ನಿನಗೆ ಅದಾವುದರ ಜ್ಞಾನವಿಲ್ಲ, ನನಗೆ ಎಲ್ಲದರ ಜ್ಞಾನವೂ ಇದೆ ಪಾರ್ವತಿ. ಪರಮೇಶ್ವರ, ನಿಮಗೆ ನನ್ನ ಅನೇಕ ಜನ್ಮಗಳ ಎಲ್ಲಾ ಸಂಗತಿಗಳು ತಿಳಿದಿದೆ, ಆದರೆ ನನಗೆ ಅದಾವುದರ ಜ್ಞಾನವಿಲ್ಲದಿರುವುದೇಕೆ ಸ್ವಾಮಿ? ಪಾರ್ವತಿ, ನಾನು ಜನನ ಮರಣವನ್ನು ಮೀರಿದವನು, ದೇಹವನ್ನು ಧರಿಸಿಕೊಂಡು ಬಂದಿದ್ದೇನೆ ಹೊರತು ನಾನು ಹುಟ್ಟುವವನು ಅಲ್ಲ, ಸಾಯುವವನು ಅಲ್ಲ. ದೇಹಕ್ಕೆ ಸಾಕ್ಷಿಯಾಗಿರುವವನು ದೇಹವನ್ನು ಬಿಡುವವನೇ ಹೊರತು ಸಾಯುವವನಲ್ಲ. ಆ ಸಾವು ದೇಹಕ್ಕೆ ಹೊರತು ನನಗಲ್ಲ. ಎಲ್ಲ ಶರೀರಗಳನ್ನು ಬೆಳಗುವವನು ನಾನು, ದೇಹಕ್ಕೆ ಒಡೆಯನೆಂದುಕೊಂಡವರು ಸಾಕ್ಷಿ, ನಾನೆಂದುಕೊಂಡವರು ಸಾಯುವುದೆಂತೂ ಇದೇ ಗುರುತತ್ವ. ಪರಮೇಶ್ವರ, ಯಾವ ಮಾರ್ಗದಲ್ಲಿ ನಡೆದರೆ ನಿಮ್ಮ ಸ್ವಸ್ವರೂಪವನ್ನು ಸೇರಬಹುದೆಂದು ಕೃಪೆ ಮಾಡಿ ತಿಳಿಸಿಕೊಡಿ ಮಹಾದೇವ. ದಾಕ್ಷಾಯಿಣಿ, ಶಿವನೇ ಗುರುವು, ಗುರುವೇ ಶಿವನು. ಸದ್ಗುರುವಿನಿಂದಲೇ ಸಕಲ ಜ್ಞಾನವೂ ಪ್ರಾಪ್ತಿ. ಯಾರು ಸದ್ಗುರುವಿನ ಸೇವೆಯನ್ನು ಮಾಡುತ್ತಾರೆಯೋ ಅವರು ಈ ಭವಸಾಗರವನ್ನು ಸುಲಭವಾಗಿ ದಾಟಿಬಿಡುತ್ತಾರೆ. ಗುರು ಮಹಿಮೆಯನ್ನು ಅನಾವರಣಗೊಳಿಸುವಂತಹ ಘಟನೆ ಸದ್ಯದಲ್ಲಿಯೇ ನಡೆಯಲಿದೆ ದೇವಿ. ಪರಮೇಶ್ವರ, ದೇವರು ಮತ್ತು ಭಕ್ತರ ಸಂಬಂಧಕ್ಕಿಂತಲೂ ಗುರು ಮತ್ತು ಶಿಷ್ಯನ ಸಂಬಂಧಕ್ಕೆ ಹೆಚ್ಚಿನ ಮಹತ್ವವಿದೆ ಎಂದಾಯಿತು ಅಲ್ಲವೇ ಸ್ವಾಮಿ? ನಿಸ್ಸಂಶಯವಾಗಿ ಪಾರ್ವತಿ, ಅದು ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾದ ಸಾರ್ಥಕ ಸಂಬಂಧ. ಸದ್ಗುರುವು ತನ್ನ ಶಿಷ್ಯನನ್ನು ಉದ್ಧರಿಸುತ್ತಾನೆ, ಜನನ ಮರಣ ಚಕ್ರದಿಂದ ಬಿಡುಗಡೆಗೊಳಿಸುತ್ತಾನೆ. ಅಂತಹ ಮಹಿಮೆಯನ್ನು ವರ್ಣಿಸಲು ಹೊರಟಿದ್ದೇನೆ ಪಾರ್ವತಿ. ಪರಮೇಶ್ವರ, ಅಂಥ ಘಟನೆಯನ್ನು ನೋಡಲು ನಾನು ಉತ್ಸುಕಳಾಗಿದ್ದೇನೆ. ಆ ಘಟನೆ ನಡೆಯುತ್ತಿರುವುದಾದರೂ ಎಲ್ಲಿ? ದಾಕ್ಷಾಯಿಣಿ, ಭೂಲೋಕದಲ್ಲಿ ಶಿವಪುರವೆಂಬ ಗ್ರಾಮವಿದೆ, ಅಲ್ಲಿ ನನ್ನ ಭಕ್ತರು ನೆಲೆಸಿಹ ಆಶ್ರಮವಿದೆ. ನನ್ನ ಭಕ್ತರು ನಿತ್ಯವೂ ಪೂಜೆ, ಜಪ, ತಪ, ಯಜ್ಞ, ಯಾಗಾದಿಗಳನ್ನು ಮಾಡುತ್ತಾ ಆನಂದವಾಗಿದ್ದಾರೆ. ಅವರ ಮುಗ್ಧ ಭಕ್ತಿಗೆ ನಾನು
ಪ್ರಸನ್ನನಾಗಿದ್ದೇನೆ. ಈ ಕೂಡಲೇ ಈ ಕ್ಷಣವೇ ತೆರಳಿ ಅವರೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತೇನೆ, ಅವರನ್ನೆಲ್ಲ ಗುರುಪಥಕ್ಕೆ ಕೊಂಡೊಯ್ಯುತ್ತೇನೆ. ಪಾರ್ವತಿ, ಗುರುಪಥವೇ ಹಾಗೆಂದರೇನು? ಪಾರ್ವತಿ, ಮಡಿಕೆಯನ್ನು ಮಾಡಲು ಮೊನ್ನೆ ಮೊದಲು, ಆಭರಣವನ್ನು ಮಾಡಲು ಚಿನ್ನವೇ ಮೊದಲು, ಹಾಗೆಯೇ ಶಿವಪಥವನ್ನು ಅರಿಯಲು ಗುರುಪಥವೇ